ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವನ್ನ ಬ್ರಹ್ಮ ಅಂದರು ಗುರುವನ್ನು ವಿಷ್ಣು ಅಂದರು ಗುರುವನ್ನ ಮಹೇಶ್ವರ ಗುರು ತನ್ನನ್ನು ನಂಬಿದಂಥವರಿಗೆ ಜೀವನದಲ್ಲಿ ಒಂದು ಮಾರ್ಗವನ್ನು ತೋರಿಸಿದ ಆ ಪ್ರಕಾರದಿಂದ ನಡೆದವರು ಇಹದಲ್ಲಿನೂ ಸುಖವನ್ನು ಕಂಡರೂ ಪರದಲ್ಲಿಯೂ ಸುಖವನ್ನು ಕಂಡ ಮುಕ್ತರಾದರು ಅದಕ್ಕೆ ಅಂತಹೇ ಅಂತಹ ಅನೇಕ ಮಹಾತ್ಮರು ಗುರುಗಳು ನಮ್ಮ ಭಾರತದೊಳಗೆ ವಿಶೇಷವಾಗಿ ಕರ್ನಾಟಕದೊಳಗೆ ಜನ್ಮವನ್ನು ತಾಳಿದರು ನಾವೆಲ್ಲರೂ ಸಹಿತ ನಿಜವಾಗಲೂ ಪುಣ್ಯಾತ್ಮರು ಪುಣ್ಯಾತ್ಮರು ಅಂಥೇಳಿ ಕರೆದ್ರೆ ಅಡ್ಡಿ ಇಲ್ಲ ಮಡಿವಾಳ ತಂದೆಗಳ ಬಟ್ಟೆಗಳ ನಾನಗಿವೆ ಹಡಪದ ಪನ್ನಗಳ ಕ್ಷೌರವನಾಗ ಇವೆ டோஹார்க்கையே கொடுவே, வீர ஹரளங்கே நாமாடுவே. மாரைய தந்தைகள கட்டிகையநாஹுவே தீரக்கே தயட்டியனுமா நுளியச்சந்தய கனியகைவே சலிமாதார சன்ன சன்னங்கள ಮಾಡಿಡುವೆ ಶಿವದಾಸಮಯ್ಯಗಳ ಬಟ್ಟೆಗಳ ನಾಮಾಳ್ಪೆ ಶಂಕರಯ್ಯಗಳ ಕಪನಿಯನು ನಾ ಹೊಲಿವೆ ಅಮುಗೆ ಸಿದ್ಧೇಶಂಗೆ ಪಾಕವನು ನಾಗೈವೆ ಕುಂಬಾರಗುಂಡಯ್ಯನ ಮಡಿಕೆಯಂಗೈವೆ ಸಂಭ್ರಮದಿ ಪ್ರಭುವಿಂಗೆ ಬಾರಿಸುವೆ ಆವಾವ ಕಾಯಕವ ಮಾಡಿದಡು ಬಸವೇಶ ಆವಗಂ ಶರಣರು ಸೇವಿಪೆನು ಬಸವೇಶ ಅಂಥೇಳಿ ಅಥನಿಯ ಶಿವಯೋಗಿಗಳು ಅಥನಿ ಗಚ್ಚಿನ ಮಠದ ಶ್ರೀ ಮುರುಘೇಂದ್ರ ಶಿವಯೋಗಿಗಳು ಅಥನಿ ತಾಲೂಕ ನದಿ ಇಂಗಳಗಾವಿ ಬಾಗೋಜಿ ಮಠದ ಆದರ್ಶ ದಂಪತಿಗಳಾದಂತಹ ಶ್ರೀ ರಾಚಯ್ಯನವರು ಮತ್ತು ಮಾತು ಶ್ರೀ ನೀಲಮ್ಮ ತಾಯಿಯವರ ಗರ್ಭದೊಳಗ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮರಿವರು ಹದಿನೆಂಟುನೂರ ಮೂವತ್ತಾರರೊಳಗೆ ಇವರು ಶಿವಯೋಗವನ್ನು ಸಾಧನೆಗೈದಂತಹ ನಿಜವಾದ ಶಿವಯೋಗಿಗಳು ನಾಡಿನ ಮೂಲೆ ಮೂಲೆಗಳಿಂದ ಮಹಾತ್ಮರು ಅವತಾರಿ ಪುರುಷರು ಜ್ಞಾನಿಗಳು ಶಿವಯೋಗಿಗಳನ್ನು ಹುಡುಕಿಕೋತ ಅಥನಿಗೆ ಬಂದರು ನಡೆದಾಡುವ ದೇವರು ಮಾತನಾಡುವ ದೇವರು ಅಂತೇಳಿ ಜಗತ್ಪ್ರಸಿದ್ಧಿಯನ್ನು ಹೊಂದಿದರು ಬಂಗಾರದ ತಂಬಿನ ದಾನ ಕೊಟ್ಟರು ಸಹಿತ ಅದನ್ನು ಕಣ್ಣೆತ್ತಿನೂ ಸಹಿತ ನೋಡಲಿಲ್ಲ ಅಂತಹ ಮೂರ್ತಿಗಳು ಹರಡೇಕರ್ ಮಂಜಪ್ಪನವರಿಗಿನ ದೀಕ್ಷೆಯನ್ನು ಕೊಟ್ಟಂತಹ ಪುಣ್ಯಾತ್ಮರು ಈ ಶಿವಯೋಗಿಗಳು ಲಿಂಗರಾಜರಿಗೆ ಮಾರ್ಗದರ್ಶನವನ್ನು ನೀಡಿದರು ಲೋಕಮಾನ್ಯ ಬಾಲಗಂಗಾಧರ ಟಿಳಕರಿಗೆ ದರ್ಶನವನ್ನು ನೀಡಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವಂಥ ಆಶೀರ್ವದಿಸಿದಂತಹ ಪುಣ್ಯಾತ್ಮರು ಈ ಶಿವಯೋಗಿಗಳು ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿ ಕರೆ ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಳಕ್ ಅವರು ಕೇಳಿದಾಗ ಖಂಡಿತ ಸ್ವಾತಂತ್ರ್ಯ ಲಭಿಸ್ತದ ಆದರೆ ಅದರ ಫಲವನ್ನು ನಾವು ನೀವು ಪಡೆಯುವುದಿಲ್ಲ ಮುಂದಿನವರು ಫಲ ಪಡಿತಾರೋ ಅಂತ ಹೇಳಿದಂಥ ಪುಣ್ಯಾತ್ಮರು ಈ ಅಥನಿ ಶಿವಯೋಗಿಗಳು ಇವರು ಸಾಕ್ಷಾತ್ ಪರಮಾತ್ಮನ ಆಗಿಬಿಟ್ಟಿದ್ದರು ನೋಡ್ರಿ ಅಂಕಲಿಗೆ ಆಡಿವ ಪದ್ಜನ ದರ್ಶನಕ್ಕೆ ಹೋದಾಗ ಕಾಡಿನೊಳಗೆ ಹುಲಿ ಬಂದ ಇವರಿಗೆ ಶರಣಾಗಿತ್ತು ಅದಕ್ಕೆ ಉತ್ತತ್ತಿಹನ ನೀಡಿ ಅದನ್ನು ಕ್ರೂರತ್ವದಿಂದ ಮುಕ್ತಗೊಳಿಸಿ ಅದನ್ನು ಸಾಧುವನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಈ ಅಥನಿ ಶಿವಯೋಗಿಗಳು ಮತ್ತು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕೃಷ್ಣಾ ನದಿ ಒಳಗೆ ಇರುವಂತಹ ಬಿದರಿ ಆ ಬಿದರಿ ಹಿರಿಮಠದ ಹಿರಿಯ ಚೇತನರಾದಂತಹ ಚನ್ನಬಸವಯ್ಯನವರು ಮತ್ತು ಶ್ರೀ ಶಿವಲಿಂಗಮ್ಮ ದಂಪತಿಗಳ ಒಂದು ಜನ್ ಪುಣ್ಯಗರ್ಭದೊಳಗ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮರು ಅಂತಂದ್ರೆ ಬಿದರಿಯ ಶ್ರೀ ಕುಮಾರ ಮಹಾಸ್ವಾಮಿಗಳು ಇವರನ್ನು ಎಷ್ಟಂತ ಗುಣಗಾನ ಮಾಡುವುದು ಅಂತ ಈ ಕುಮಾರ ಮಹಾಸ್ವಾಮಿಗಳು ತಮ್ಮ ಜೀವನವನ್ನ ಸಮಾಜ ಕಲ್ಯಾಣಕ್ಕಾಗಿ ಸವಿಸಿದಂತಹ ಪುಣ್ಯಾತ್ಮರು ಮತ್ತು ಇವ್ರ ಬಗ್ಗೆ ಒಂದು ಸುಂದರವಾದಂತಹ ವಿಷಯವನ್ನು ಹೇಳ್ತಾರೋ ಏನಂತಂದ್ರೆ ರಟ್ಟರ ಸಂಸ್ಥಾನವಾದಂತಹ ಸೌದತ್ತಿಯಲ್ಲಮ್ಮನ ನೆಲೆಯಿರುವಂತಹ ಪುರಾಣ ಪ್ರಸಿದ್ಧ ಸೌದತ್ತಿ ನಿಸರ್ಗ ರಮಣೀಯವಾದಂತಹ ಪ್ರಶಾಂತ ಪರಿಸರದೊಳಗ ನವಿಲತೀರ್ಥ ವಡ್ಕರ್ ಹೊಳಿ ಪ್ರದೇಶದೊಳಗ ಘೋರವಾದಂತಹ ತಪಸ್ಸನ್ನು ಅನುಷ್ಠಾನವನ್ನು ಮಾಡಿದಂತಹ ಪುಣ್ಯಾತ್ಮರು ಈ ಬಿದರಿಯ ಶ್ರೀ ಕುಮಾರ ಮಹಾಸ್ವಾಮಿಗಳು ಇವರು ಸಹಿತ ಸಮಾಜದ ಕಲ್ಯಾಣಕ್ಕಾಗಿ ಟೊಂಕು ಕಟ್ಟಿ ನಿಂತಹ ಪರಮಾತ್ಮನ ಸ್ವರೂಪರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಸಾಕ್ಷಾತ್ ದೇವರಾಗಿ ಬಂದಂತಹ ಅನೇಕ ಮಹಾತ್ಮರ ಸಾಲಿನೊಳಗೆ ಇನ್ನೊಬ್ಬ ಪುಣ್ಯಾತ್ಮರು ಅಂದ್ರೆ ಗುರು ಬಸವರ ಆರಂಭದ ಬದುಕು ಅದ ಏಕಾಂಗಿ ಹೋರಾಟ ಅಂತ ಅನಿಸ್ಕೊಂಡ್ರು ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕ ಕಲ್ಲಹಂಗರ್ಗಿ ಗ್ರಾಮದೊಳಗೆ ತಂದೆ ರಾಮನಗೌಡ ಮತ್ತು ತಾಯಿ ಚೆನ್ನಮ್ಮವರ ಚಿನ್ನಯ ಗರ್ಭದೊಳಗೆ ಹದಿನೆಂಟುನೂರ ನಲವತ್ತ ಮೂರರೊಳಗೆ ಅವತಾರವನ್ನು ಎತ್ತಿ ಬಂದಂಥ ಪುಣ್ಯಾತ್ಮರು ಬಿಳ್ಳೂರು ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೋಡಿ ಬಿಳ ಬಿಳ್ಳೂರಿನ ಗುರುಬಸವ ಮಹಾಸ್ವಾಮಿಗಳನ್ನು ಅಥನೀಯ ಶಿವಯೋಗಿಗಳು ಬಿಳ್ಳೂರಪ್ಪ ನೀನು ಹುಲಿಯಪ್ಪ ಅಂತ ಹೇಳಿಕಾರ ಉದ್ಗಾರವನ್ನು ಅಂತ ಅಂತೇಳ್ತಾರೆ ಮಹಾರಾಷ್ಟ್ರದ ಜಾಲೂಕ ಸಂಕ ಅಲ್ಲಿ ಸಂಕದಲ್ಲಿ ಪುರಾತನ ಗವಿಮಠವಿತ್ತು ಗುರುವರ್ಯರ ಅನತಿ ಮೇರೆಗೆ ಜೀವಪ್ಪ ಹಾಗೂ ರಾಚಯ್ಯ ದೇವರು ಈ ಊರಿಗೆ ಬಂದರು ಈ ಮಠದಲ್ಲಿ ಜೀವಪ್ಪನಿಗೆ ನೂತನ ನಾಮಕರಣವಾಯಿತು ಗುರುಬಸವ ದೇವರು ಅಂತ ಹೇಳಿಕರ ಅವರ ಹೆಸರು ಮೊದಲ ಜೀವಪ್ಪ ಅಂತಿತ್ತು ಅವರಿಗೆ ಗುರುಬಸವರು ಅಂತ ಹೇಳಿ ಕರೆ ಹೆಸರಿಟ್ಟರು ಹಂಗ ಮೋಟಿಗಿಯ ಮಠದ ಯಜಮಾನರಿಂದ ಅನುಗ್ರಹವನ್ನು ಪಡೆಕೊಂಡಂತಹ ಪುಣ್ಯಾತ್ಮರು ಈ ಬೆಳ್ಳೂರ ಗುರುಬಸವ ಮಹಾಸ್ವಾಮಿಗಳು ನೋಡ್ರಿ ಊರು ಹಿರಿಯರು ಪರಿಚಯಿಸಿದಂತಹ ಗುರುಗಳು ಪ್ರೇರಣೆ ನೀಡುತ್ತಾರೆ ಹೀಗೇ ದೇವರಾಗಿ ಎಷ್ಟು ದಿನ ಇರ್ತಿರಿ ಹಿರಿಯ ಗುರುಗಳಿಂದ ಚಿನ್ಮಯ ಅನುಗ್ರಹ ದೀಕ್ಷೆ ಪಡೆದುಕೊಳ್ಳರಿ ಅಂಥೇಳಿ ಆವಾಗ ಗುರುವ ನರಸಿ ಅಥನಿ ಮೋಟ್ಗಿ ಮಠಕ್ಕೆ ಈ ಪೂಜ್ಯರು ಬರ್ತಾರ ತ್ಯಾಗಿಗಳು ಘನವಿರಾಗಿಗಳು ಯಜಮಾನರೆಂದೇ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳಿಂದ ಗೌರವಿಸಲ್ಪಟ್ಟುತ್ತಿದ್ದ ಶ್ರೀ ಶ್ರೀ ಮೋಟ್ಗಿ ಮಠದ ಮುರುಗೇಂದ್ರ ಶಿವಯೋಗಿಗಳವರ ಹತ್ಯೇಕ ಬಂದ ಸಾಷ್ಟಾಂಗವನ್ನು ಈ ಗುರು ದೇವರ ಹಾಕ್ತಾರ ಭಕ್ತ ಅಭಿಪ್ಸೆ ಅರಿತಂಥ ಗುರುಗಳು ಹದಿನೆಂಟುನೂರ ಆರು ಸೋಮಾರು ಬೆಳಗ್ಗೆ ಐದು ಗಂಟೆಗೆ ಈ ಬೆಳ್ಳೂರ ಅಪ್ಪನವರಿಗೆ ಅನುಗ್ರಹ ದೀಕ್ಷೆಯನ್ನು ದಯಪಾಲಿಸಿಬಿಡ್ತಾರ ಹಿಂಗ ಈ ಮೂರು ಜನರ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ವಿ ಈ ಅಥನಿ ಗಚ್ಚಿನ ಮಠದ ಶಿವಯೋಗಿಗಳು ಬಿದರಿಯ ಶ್ರೀ ಕುಮಾರ ಮಹಾಸ್ವಾಮಿಗಳು ಮತ್ತು ಬೆಳ್ಳೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಒಂದ ಪತ್ರಿಕೆ ಮೂರು ದಳ ಇದ್ದಂಗೆ ಇದ್ರಂತ ನೋಡ್ರ್ರು ಅಥನಿ ಒಳಗನೆ ಇರಲಿ ಬೆಳ್ಳೂರಿನೊಳಗನ ಇರಲಿ ಬಿದಿರಿ ಒಳಗನ ಇರಲಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಆಗಿತ್ತಪ್ಪ ಅಂತಂದ್ರೆ ಈ ಮೂರು ಜನ ಮಹಾತ್ಮರ ಒಂದು ಸಮ್ಮಿಲನ ಇರತ್ತಿತ್ತಂತೆ ಯಾವಾಗಲೂ ಸಹಿತ ಒಬ್ರಿಗೊಬ್ರು ಇಷ್ಟು ಪ್ರೀತಿ ಇದ್ರಿ ಮೂರು ಜನ ಅಂತಂದ್ರೆ ಒಬ್ರನ್ನ ಬಿಟ್ಟು ಒಬ್ಬರ ಅಂತ ನೋಡ್ರಿ ಎಷ್ಟೊಂದು ಸಾಮ್ಯ ಮತ್ತು ಎಷ್ಟೊಂದು ಹೊಂದಾಣಿಕೆ ಅಂತ ಈ ಮೂರು ಜನ ಮಹಾತ್ಮರೊಳಗೆ ಹತ್ತೊಂಬತ್ತು ನೂರ ಮೂರರೊಳಗೆ ಸಮದತ್ತಿ ಕಲ್ಮಠದೊಳಗೆ ಐದು ತಿಂಗಳ ಕಾಲ ಗುರು ಬಸವಣ್ಣನವರ ಬಸವ ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿದ್ರಂತ ಅದರ ಕರ್ಣಧಾರತ್ವವನ್ನು ಗುರುಕುಮಾರ ಮಹಾಸ್ವಾಮಿಗಳು ಬೆದರಿಯವರು ವಹಿಸ್ಕೊಂಡಿದ್ರಂತ ಆಮೇಲೆ ಬಸವ ಪುರಾಣ ಪ್ರವಚನದ ಮಂಗಲದ ಗನ ಐದು ತಿಂಗಳ ಪರ್ಯಂತ ನಡೆಸಿ ನಡೆದ ಬಸವ ಭಕ್ತಿಯ ಸಾಕ್ಷಾತ್ಕಾರದ ಗಳಿಗೆ ಸಮೀಪ ಬಂತು ಮಂಗಲೋತ್ಸವ ಸಾನ್ನಿಧ್ಯವನ್ನು ದಯಪಾಲಿಸಿದವರು ಪರಮ ತಪಸ್ವಿಗಳಾದಂಥ ಅಥನೀಯ ಮುರುಗೇಂದ್ರ ಶಿವಯೋಗಿಗಳು ಮತ್ತು ಅದ ಕಾರ್ಯಕ್ರಮದೊಳಗೆ ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳು ಸಹಿತ ಅವರು ಬಂದಿದ್ದರು ಹಾನಗಲ್ಲ ಕುಮಾರಸ್ವಾಮಿಗಳು ಹಾವೇರಿ ಶಿವಬಸವ ಮಹಾಸ್ವಾಮಿಗಳು ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರುಗಳು ಚಿತ್ರದುರ್ಗದ ಜಗದ್ಗುರುಗಳು ಎಲ್ಲ ಕಡೆಯಿಂದ ಸಹಿತ ಮಹಾತ್ಮರೆಲ್ಲರೂ ಸಹಿತ ಬಂದಿದ್ದರು ಆವಾಗ ಈ ಒಂದು ಬಸವ ಪುರಾಣದ ಮಂಗಲೋತ್ಸವಕ್ಕೆ ಲಕ್ಷೋಪಲಕ್ಷ ಜನ ಕೂಡಿದಾರ ಎಲ್ಲರಿಗೂ ಸಹಿತ ಪ್ರಸಾದಕ್ಕೆ ಕುಂಡ್ರಿಸಿದಾರ ಮಹಾಪ್ರಸಾದ ವಿತರಣೆ ಮಾಡಕ್ಕೆ ಇನ್ನೇನು ಪ್ರಸಾದ ಆರಂಭ ಆಗಬೇಕನ್ಗೊಂಡ ನಾನೂ ಊಟಕ್ಕೆ ಬರ್ತೇನೆ ಅನ್ನೋರು ಹಂಗೆ ಜೋರು ಮಳೆ ಬರಕತ್ರಿ ಮೋಡ ಮೋಡು ಎಲ್ಲ ಕಡೆ ಏನು ಮಾಡಬೇಕು ಅಂಥೇಳಿ ಬಿದರಿಯ ಶ್ರೀ ಮಹಾಸ್ವಾಮಿಗಳಿಗೆ ಗೊತ್ತಾಗಲಿಲ್ಲ ಒಂದ ಕ್ಷಣ ಕಣ್ಣು ಮುಚ್ಚಿ ಅಥನಿ ಶಿವಯೋಗಿಗಳನ್ನು ಮತ್ತು ಬೆಳ್ಳೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳನ್ನು ನೆನೆಸಿದ್ರು ಇಬ್ಬರೂ ಅಲ್ಲಿ ಬಂದ ಬಿಟ್ರಲ್ಲಿ ಕಾರ್ಯಕ್ರಮ ಬಿಟ್ಕರ ಭಕ್ತರಿಗೆ ಹೇಳ್ತಾರೆ ಅಥನಿಯ ಶಿವಯೋಗಿಗಳು ಬಿದರಿಯ ಶ್ರೀ ಕುಮಾರ ಮಹಾಸ್ವಾಮಿಗಳು ಮತ್ತು ಬೆಳ್ಳೂರಿನ ಗುರುಬಸವ ಮಹಾಸ್ವಾಮಿಗಳು ಹೇಳ್ತಾರೆ ಚಿಂತೆ ಮಾಡಬೇಡ್ರಿ ಮಳೆರಾಯ ನಮ್ಮ ಪ್ರಸಾದ ಮುಗಿದ ಮಿಟ ಬರಬೇಡಪ್ಪ ಅಂಥೇಳಿ ಎಲ್ಲರೂ ಬಲಗೈ ಮುಂದೆ ಮಾಡ್ರಿಪ್ಪ ಅಂತ ಹೇಳಿದ್ರಂಥ ಎಲ್ಲ ಭಕ್ತರು ಕುಂತಲ್ಲಿ ಬಲಗೈ ಮುಂದೆ ಮಾಡಿಬಿಡ್ದೆ ಹೆಂಗೆ ಮಳೆ ಬಂದಿತ್ತು ಹಂಗೆ ನಿಂತಿತ್ತಂತ ಸುತ್ತಲೂ ಎಲ್ಲ ಕಡೆ ಮಳೆ ಆಗ್ತಿತ್ತಂತ ಆದರೆ ಈ ಬಸವ ಬಸವಪುರಾಣ ಮಂಗಲೋತ್ಸವದ ಪ್ರಸಾದ ನಡೆದಲ್ಲಿ ಮಳೆ ಆಗತಿಲ್ಲಂತ ಹಿಂಗೆ ಈ ಮೂರೂ ಜನ ಮಹಾತ್ಮರು ಜಗತ್ ಕಲ್ಯಾಣಕ್ಕಾಗಿ ಅನೇಕ ಲೀಲಿಗಳನ್ನು ತೋರಿಸಿದಂಥ ಮಹನೀಯರು ನೋಡ್ರಿ ಒಂದು ಸಾರಿ ಇವರು ಮೂರು ಜನ ಕೂಡಿ ಒಂದು ಊರಿಗೆ ಹೋಗಿದ್ರಂತ ಆ ಕಾರ್ಯಕ್ರಮದೊಳಗೆ ಮೂರು ಮಂದಿಗೆ ಮೂರು ಕಡೆ ಇರೋಕೆ ವ್ಯವಸ್ಥೆ ಮಾಡಿದ್ರು ಒಂದು ಕಡೆ ಬೆಳ್ಳೂರಪ್ಪ ಅವರಿದ್ದರು ಒಂದು ಕಡೆ ಬಿದ್ರಿ ಅಪ್ಪ ಇನ್ನೊಂದು ಕಡೆ ಅಥನಿ ಅಪಗಳು ಇದ್ದರು ಆವಾಗ ಮುಂದೆ ಏನಾತಪ್ಪ ಅಂತಂದ್ರೆ ಆ ಊರಾಗ ಒಂದಿಬ್ಬರು ವಿಚಾರ ಮಾಡಿದ್ರು ಏನಂದ್ರೆ ಇಷ್ಟ ಈ ಪುಣ್ಯಾತ್ಮರನ್ನು ದೇವರ ಹೇಳಿ ನಂಬುತ್ತಾರ ಇಷ್ಟ ಈ ಮೂರು ಜನರಿಗೆ ನಮ್ಮ ಸಮಾಜದೊಳಗೆ ಜನ ಇವರಿಗೆ ಮಹತ್ವವನ್ನು ಕೊಡ್ತಾರೆ ಇವ್ರದ್ದು ಎಷ್ಟು ಶಕ್ತಿ ಐತಿ ನೋಡ್ಯ ನೋಡು ನೋಡು ತಿಳಿದ ಅವ್ರಿಬ್ರಿಗೆ ಕೂಡಿ ಬಿದಿರಿಯ ಕುಮಾರ ಅಪ್ಪಗಳ ಹಂತಕ್ಕೆ ಬಂದರು ಬಿದಿರಿ ಅಪ್ಪ ಮಲ್ಕೊಂಡಂತಲ್ಲಿ ಬಂದರು ನಮಸ್ಕಾರ ಮಾಡಿದರು ಯಪ್ಪಾ ನಮ್ಮ ಮನೆಯೊಳಗ ಒಂದು ಆಕಳ ಈ ಯಾಕತ್ತೈತ್ರಿ ಅದು ಹೆಣ್ಣು ಗರ ಏನು ಏನೋ ಹೋರಿ ಐತೈತ್ರಿ ಅಂತ ಕೇಳಿದ ಅವಾಗ ಆ ಬಿದಿರಿಯ ಹಪ್ಪುಗಳು ಹೇಳಿದ್ರಂತ ಅಲ್ಲಪ್ಪ ಅದು ಹೋರಿನ ಈತೀಪ ಅಂಥೇಳಿ ಅದಕ್ಕೆ ಅವರು ಹೇಳಿಬಿಟ್ರು ಅವನ ಜೋಡಿ ಇದ್ದವನ ಕರ್ಕೊಂಡು ಅಷ್ಟಕ್ಕೆ ಬಿಡಲಿಲ್ಲ ಮುಂದೆ ಎಲ್ಲಿ ಹೋದಪ್ಪ ಅಂದ್ರೆ ಬೆಳ್ಳೂರಿನ ಅಪ್ಪುಗಳಿದ್ದಲ್ಲಿ ಹೋದ ಅಲ್ಲಿ ಅವರಿಗೆ ಕೇಳಕ್ಕತ್ತ ಏನಂತಂದ್ರೆ ಯಪ್ಪ ನಮ್ಮ ಮನೆ ಒಂದು ಆಕಳು ಯಾಕತ್ತೈತ್ರಿ ಅದು ಏನು ಈತೈತ್ರಿ ಅಂತ ಹೋರಿ ಈತಿತ್ತು ಏನು ಹೆಣ್ಣು ಗರ ಈತಿತ್ತು ಅಂತ ಕೇಳಿದ ಬಿಳ್ಳೂರು ಅದು ಆಕಳು ಖರಾನೆ ಈತಿತ್ತಪ್ಪ ಹೆಣ್ಣು ಗರನ ಈತಿ ಅಂತ ಬಿಳ್ಳೂರು ರಪ್ಪುಗಳಂದರು ಬಿದಿರಿ ಅಪ್ಪುಗಳಂದಿದ್ರು ಹೋರಿ ಈತಿತ್ತಂದಿದ್ರು ಗಂಡ ಇವರು ಹೆಣ್ಣು ಈತಿತ್ತಂದರು ಅವರಿಬ್ಬರನ್ನು ಬಿಟ್ಟ ಅಥನಿ ಶಿವಯೋಗಿಗಳು ಇದ್ದಲ್ಲಿ ಹೋಗಿ ನಮಸ್ಕಾರ ಮಾಡಿ ಯಪ್ಪ ನಮ್ಮ ಮನೆಯೊಳಗೆ ಆಕಳಿ ಯಾಕೆ ಅದು ಹೆಣ್ಣು ಗರ ಐತಿತ್ತು ಏನು ಹೋರಿ ಐತಿತ್ತು ನೀವ ಖರಿ ಹೇಳಬೇಕು ನಮಗೆ ಅಂತ ಅಂದ ಆವಾಗ ಅಥನಿಯ ಮುರುಗೇಂದ್ರ ಶಿವಯೋಗಿಗಳಂದ್ರಂತ ಅವರೆಲ್ಲ ಬಲ್ಲಿದ್ರು ಬಿದ್ರಿ ಅಜ್ಜವರು ಬಿಳ್ಳೂರು ಅಜ್ಜ ಅವ್ರು ಏನು ಹೇಳ್ಯಾರಲ್ಲ ಅವರಿಬ್ಬರು ಹೇಳಿದ್ದ ಈತಿತ್ತು ಹೋಗಂತಂದು ಅಂದ್ಬಿಟ್ರು ಆವಾಗ ಮನೆಗೆ ಬಂದ ಮನೆಗೆ ಬಂದ ತಾನು ಹೆಂಡತಿ ತನ್ನ ತಾಯಿಗೆ ಹೇಳಕ್ಕತ್ತ ವ ಬಜ್ಜ ಹೋರಿ ಈತಿ ತಂದಾನು ಇನ್ನೊಬ್ಬ ಬಜ್ಜ ಹೆಣ್ಣುಗರ ಈತಿ ತಂದಾನು ಅಂತಂದ ಅಷ್ಟುಗುಡ್ದು ಆಕ್ಳ ಒಂದು ಹೋರಿ ಗಂಡು ಹೋರಿ ಈತಿರೋದು ಅದನ್ನು ನೋಡಿ ತನ್ನ ತಾಯಿಗೆ ಹೇಳಕ್ಕತ್ತ ಏನಂತಂದ್ರೆ ಯವ ಬಿದಿರಿ ಹೇಳಿದ ಹಂಗೆ ಗಂಡು ಹುರಿ ಈತ್ವಿ ಅಂತಂದು ಅಷ್ಟು ಮತ್ತೊಂದು ಈ ಯಾಕೈತ್ತಂತದ ಆಕಳ ಕೈ ಮುಕ್ಕೊಂಡ ಮನೆಯಾಗಿ ಮಂದಿ ನೋಡ್ಕೊಂತ ಸುಮ್ಮನೆ ನಿಂತರು ಸ್ವಲ್ಪ ಹೊತ್ತಿನೊಳಗೆ ಈತು ಅದು ಹೆಣ್ಣು ಕರ ಇತ್ತು ಆವಾಗ ಅವರನ್ನು ಪರೀಕ್ಷೆ ಮಾಡೋಕ್ಕೆ ಹೋದಂತಹ ಆ ಭಕ್ತ ಕಣ್ಣೀರು ಹೊಂಟೋಗೆ ಬಿದ್ರಿ ಅಪ್ಪುಗಳು ಹೇಳಿದಂಗೆ ಹೋರಿಯಿತು ಬಿಳ್ಳೂರು ಅಪ್ಪುಗಳು ಹೇಳಿದಂಗೆ ಹೆಣ್ಣು ಕರಾಯಿತು ಮುರುಗೇಂದ್ರ ಅಪ್ಪುಗಳು ಹೇಳಿದಂಗೆ ಎರಡನ್ನೂ ಈತು ಇವರು ನಿಜವಾಗಲೂ ಸಹಿತ ತ್ರಿಮೂರ್ತಿಗಳು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಇವರಂತ ಅಂದಿದ್ರಂತ ಹತ್ತೊಂಬತ್ತು ಶನಿವಾರ ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಅಥ್ನಿ ಮುರುಗೇಂದ್ರ ಶಿವಯೋಗಿಗಳು ತಮ್ಮ ದೇಹವನ್ನು ತ್ಯಜಿಸಿದ್ರೂ ಸಹಿತ ಇವತ್ತಿನ ಮಠಾನೂ ಸಹಿತ ತಮ್ಮನ್ನು ನಂಬಿ ಬಂದಂತಹ ಭಕ್ತರ ಹೃದಯದೊಳಗೆ ಯಾವಾಗಲೂ ನೆಲೆಸಿದಾರ ಹತ್ತೊಂಬತ್ತು ಹನ್ನೊಂದರೊಳಗೆ ಸೋಮವಾರ ದಿವಸ ಬಿದರಿಯ ಶ್ರೀ ಕುಮಾರಮಹಾಸ್ವಾಮಿಗಳು ದೇಹವನ್ನು ತ್ಯಜಿಸಿದಾರ ಆದರೂ ಸಹಿತ ತಮ್ಮನ್ನು ನಂಬಿದಂತಹ ಭಕ್ತರ ಹೃದಯದೊಳಗೆ ಯಾವಾಗಲೂ ಸಹಿತ ಅವರು ವಾಸವಾಗಿದ್ದಾರೆ ಅದೇ ರೀತಿಯಾಗಿ ಬೆಳ್ಳೂರಿನ ಅಪ್ಪೋಳನು ಸಹಿತ ದೇಹವನ್ನು ತ್ಯಜಿಸಿ ಹೋಗಿದಾರ ಆದ್ರೂ ಸಹಿತ ತಮ್ಮನ್ನು ನಂಬಿದಂತಹ ಭಕ್ತರ ಹೃದಯದೊಳಗೆ ಯಾವಾಗಲೂ ಸಹಿತ ಶಾಶ್ವತವಾಗಿ ಉಳಿದಂತಹ ಪುಣ್ಯಾತ್ಮರು ಈ ಮೂರೂ ಜನ ಮಹಾತ್ಮರು ಸಾಕ್ಷಾತ್ ದೇವತ್ವವನ್ನು ಪಡೆದು ಬಂದಂತಹ ದೇವಮೂರ್ತಿಗಳನ್ನಾಗಿದ್ದರು ತ್ರಿಮೂರ್ತಿಗಳನ್ನಾಗಿದ್ದರು ಇಂತಹ ಮೂರೂ ಮಠದ ಪೂಜ್ಯರ ಸಂಪೂರ್ಣವಾದಂಥ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಲಿ ಮತ್ತು ಇವರು ಇವತ್ತಿನ ಮಠಾನೋ ಸಹಿತ ತಮ್ಮ ಲೀಲೆಗಳನ್ನು ಜಗತ್ತಿನೊಳಗೆ ಮೆರೆಯಕತ್ತಾರ ಅಂತಹ ತ್ರಿಮೂರ್ತಿ ರೂಪರು ಪತ್ರಿಯ ಮೂರು ದಳದಂಗೆ ಇರುವಂತಹ ಪರಮಾತ್ಮನ ಸ್ವರೂಪರ ಆಶೀರ್ವಾದ ನಮಗೆ ನಿಮ್ಗೆ ಸದಾ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ